ನಮಸ್ತೆ ವೀಕ್ಷಕರೇ, ಇಲ್ಲೊಂದು ವಿಚಿತ್ರವಾದ ವಿಭಿನ್ನವಾದ ಕಥೆ ಇದೆ. ಅದೇನದನ್ನು ತಿಳ್ಕೊಬೇಕಾ? ಹಾಗಾದರೆ ಇವಳನ್ನು ಸಂಪೂರ್ಣವಾಗಿ ನೋಡಲೇಬೇಕು. ಇವಳನ್ನು ಸಂಪೂರ್ಣವಾಗಿ ನೋಡಬೇಕಾದ್ರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಹೌದು ವೀಕ್ಷಕರೇ, ಇಲ್ಲೊಂದು ಹುಡುಗನ ಹೆಸರು ಸಂತೋಷ್ ಆಗಿರುತ್ತೆ. ಅವನು ಕೆಲಸಕ್ಕಾಗಿ ದುಡಿತಾ ಇರ್ತಾನೆ. ಹೌದು, ಕೆಲಸಕ್ಕಾಗಿ ಓಡಾಟ ಮಾಡ್ತಾ ಇರ್ತಾನೆ. ಅವನು ಈಗ ತಾನೇ ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ. ಮನೆ ತುಂಬ ಬಡವರಾಗಿದ್ದ ಕಾರಣಕ್ಕೋಸ್ಕರ ಇವನು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಕೆಲಸವನ್ನು ಹುಡುಕ್ತಾ ಇರ್ತಾನೆ. ಒಂದು ದಿನ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಅಂತ ಅಪ್ಲಿಕೇಶನ್ ಹಾಕಿರ್ತಾನೆ. ಅವರು ಇಂಟರ್ವ್ಯೂಗೆ ಅಂತ ಕರೆದಿರ್ತಾರೆ. ಆ ಇಂಟರ್ವ್ಯೂಗೆ ಹೋದಂತಹ ಸಂದರ್ಭದಲ್ಲಿ ಕೆಲಸ ಖಾಲಿಯಿಲ್ಲ ಅಂತ ಹೇಳಿ ಕಳಿಸೇ ಬಿಡ್ತಾರೆ. ಇದರಿಂದ ಮನನೊಂದಂತಹ ಸಂತೋಷ್ ಬೀದಿಯಲ್ಲಿ ಹೀಗೆ ನಡೆದುಕೊಂಡು ಹೋಗಬೇಕಾದ್ರೆ ಒಂದು ಹುಡುಗಿಯಾಗೆ ಗೊತ್ತಿಲ್ಲದಲೇ ಯಟೆಚ್ಚಾಗಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಹೌದು ವೀಕ್ಷಕರೇ, ಡ್ಯಾಶ್ ಹೊಡೆದಂತಹ ಸಂತೋಷನ ಆ ಹುಡುಗಿನೇ ಎಬ್ಬಿಸಿ ಆ ಫೈಲ್ನೆಲ್ಲ ತೆಗೆದುಕೊಡ್ತಾಳೆ. ಹೌದು, ಏನಾಯಿತು, ಯಾಕೆ ಹೀಗೆ ಬರ್ತಾ ಇದ್ದೀರಾ, ನೀವು ನೋಡೇ ಇಲ್ವಲ್ಲ ಅಂತ ಹೇಳಿದಾಗ ಹಾಗೆ ಸಂತೋಷ್ ಹೇಳ್ತಾನೆ, ಇಲ್ಲ ನಾನು ಕೆಲಸಕ್ಕೆ ಹೋಗಿದ್ದೆ, ಕೆಲಸ ಬೇಕಾಗಿದೆ, ಅದೇ ಟೆನ್ಷನ್ ಅಂತ ಹೇಳಿದಾಗ ಬಾ ನಿನಗೊಂದು ನಾನು ಕೆಲಸ ಕೊಡ್ತೀನಿ ಅಂತ ಹೇಳಿ ಅವಳು ತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಈಗ ಸಂತೋಷನಿಗೆ ಒಂದು ಕೆಲಸ ಸಿಕ್ತು ಅಂತ ತುಂಬಾ ಖುಷಿಯಾಗಿದ್ದರೆ, ಆದರೆ ಅವಳು ಯಾವ ರೀತಿಯ ಕೆಲಸವನ್ನು ಕೊಡಿಸದಲ್ಲಿ ಇಬ್ಬರು ಸ್ವರ್ಗ ಸುಖವನ್ನು ಕಾಣೋ ಥರ ಮಾಡ್ತಾಳೆ. ಹೌದು ವೀಕ್ಷಕರೇ, ಇತ್ತ ಸಂತೋಷನ ಮುಂದೆ ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ ಅನ್ನಿಸ್ಕೊಂಡು ಅವಳ ಮೇಲೆ ಬಿದ್ದು ಹೊಳ್ಳಾಡ್ತಾಳೆ. ಇದರಿಂದ ಮನಸೋತಂತಹ ಸಂತೋಷ್ ಅವಳಿಗೆ ಮರುಳಾಗಿ ಸ್ವರ್ಗ ಸುಖವನ್ನು ಕಾಣಿಸೇ ಬಿಡ್ತಾರೆ. ಇಬ್ಬರು ಮಂಚದಾಟವನ್ನು ಸ್ಟಾರ್ಟ್ ಮಾಡ್ಕೋತಾರೆ. ನಂತರ ಏನಾಯಿತು ಹೇಳ್ತೀನಿ ಕೇಳಿ. ಇದರಿಂದ ಖುಷಿಯಾಗಿದ್ದಂಥ ಸಂತೋಷ್, ನನಗೆ ಕೆಲಸ ಬೇಕು, ನೀನು ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿದಾಗ, ನನಗೆ ಕೆಲಸ ಕೊಡೋಕ್ಕೋಸ್ಕರ ಈ ರೀತಿ ಮಾಡಿದ್ದು, ಯಾಕಂದರೆ ನಿನಗೆ ನನ್ನ ಮೇಲೆ ನಂಬಿಕೆ ಬರಬೇಕಿತ್ತಲ್ಲ ಅದಕ್ಕೆ ಅಂತ ಹೇಳ್ತಾನೆ. ಹೌದಾ, ಆಯಿತು, ಕಾಫಿ ಕುಡಿತೀಯಾ, ಕಾಫಿ ತಾಮನ್ನು ಕೊಡಲ ಅಂತ ಹೇಳ್ತಾಳೆ ಆ ಹುಡುಗಿ ಆದಂತಹ ರಮ್ಯಾ. ಹೌದು ಆಯಿತು, ತಂದುಕೊಡು ಅಂತ ಹೇಳಿ ಕಾಫಿಯನ್ನು ತಂದುಕೊಟ್ಟಾಗ ಅವನು ಮತ್ತೆ ಅಂದರೆ ಸಂತೋಷ್ ಮತ್ತೆ ರೊಮ್ಯಾಂಟಿಕ್ ಆಗ್ತಾನೆ. ಮತ್ತೆ ಅವರಿಬ್ಬರು ಸ್ವರ್ಗ ಸುಖವನ್ನು ಕಾಣ್ತಾರೆ. ಅವರಿಬ್ಬರಂದು ಹೀಗೆ ಸ್ವರ್ಗ ಸುಖವನ್ನು ಕಾಣ್ತಾ ಇರೋವಂತಹ ವಿಡಿಯೋವನ್ನು ಒಬ್ಬ ಹುಡುಗ ಮಾಡ್ತಾ ಇರ್ತಾರೆ. ಹೀಗೆ ಮಾಡಿದಂತಹ ವಿಡಿಯೋವನ್ನು ಸಂತೋಷ್ಗೆ ತೋರಿಸ್ತಾಳೆ ರಮ್ಯಾ. ನೋಡು, ನಮ್ಮ ವಿಡಿಯೋವನ್ನು ಯಾರೋ ಮಾಡಿಬಿಟ್ಟಿದ್ದಾರೆ ಅಂತ. ನಾನೇನು ಮಾಡಬೇಕಾಗುತ್ತೆ ಇವಾಗ ಅಂತ ಹೇಳಿದಾಗ, ಏನು ಮಾಡಬೇಕಾಗಿಲ್ಲ, ನೀನು ನನಗೆ 10 ಲಕ್ಷ ಕೊಡಬೇಕು ಅಷ್ಟೇ ಅಂತ ಹೇಳ್ತಾಳೆ. ಅದರಿಂದ ಭಯಪಟ್ಟಂತಹ ಸಂತೋಷ್, ನನ್ನ ಹತ್ರ ದುಡ್ಡಿಲ್ಲ ಅಂತ ತಾನೆ ನಿನ್ನ ಹತ್ರ ಕೆಲಸ ಕೇಳ್ಕೊಂಡು ಬಂದಿದ್ದು ಅಂತ ಹೇಳಿದಾಗ, ಹೌದು ನೀನು ಕೆಲಸ ಕೇಳ್ಕೊಂಡು ಬಂದು ನಿನಗೋಸ್ಕರ, ಆದರೆ ನನಗೆ ದುಡ್ಡು ಬೇಕು ಅಂತ ಇರೋದು ನನಗೋಸ್ಕರ. ನೀನೇನಾದರೂ ನನಗೆ 10 ಲಕ್ಷ ದುಡ್ಡನ್ನು ಕೊಡಲಿಲ್ಲ ಅಂದರೆ ನನಗೆ ನನ್ನನ್ನು ರೇಪ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಹೇಳಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋದಲ್ಲದೆ ನಾನು ಇದು ಈ ವಿಡಿಯೋನು ವೈರಲ್ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಅದರಿಂದ ತುಂಬಾ ನೊಂದ್ಕೋತಾನೆ ಈ ಸಂತೋಷ. ಅಯ್ಯೋ, ನಾನು ಕೆಲಸ ಹುಡ್ಕೋಕ್ಕೆ ಒಂದು ನನ್ನ ಪರಿಸ್ಥಿತಿ ಹೀಗಾಗೋಯ್ತಲ್ಲ, ನಾನು ಹೆಣ್ಣಿಗೆ ಮರಳಾಗಬಾರ್ದಿತ್ತು ಅಲ್ವಾ ಅಂತ ನೋಡಿ ವೀಕ್ಷಕರೇ. ಹೆಣ್ಣಿಗೆ ಮರಳಾಗಿ ಇಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಿ ಹಾಕ್ಕೋತಾರೆ. ಯಾರು ಏನು ಅಂತ ಗೊತ್ತಿಲ್ಲದರೆ ಅವರ ಜೊತೆ ಇರೋದು, ಅವರ ಸಂಘ ಮಾಡೋದು.